ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಜಿಂಕ್ ಮತ್ತು ಐರನ್ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಮಗು ಕಪ್ಪಾಗುತ್ತಾ, ಸೊ ಈ ವಿಷಯವನ್ನು ತಿಳ್ಕೊಳ್ಳೋಣ. ತುಂಬ ಜನ ಹೆಣ್ಮಕ್ಳಿಗೆ ಯಾಕೆ ಇದು ಡೌಟ್ ಅಂತಂದರೆ, ಮಲ ವಿಸರ್ಜನೆ ಮಾಡುವಾಗ ಆ ಮಲದ ಕಲರ್ ಬಂದು ಬ್ಲ್ಯಾಕ್ ಆಗಿರುತ್ತೆ, ಜಿಂಕ್ ಆಗಲಿ ಐರನ್ ಟ್ಯಾಬ್ಲೆಟ್ ಆಗಲಿ ತೊಗೊಳ್ಳೋವಾಗ. ಸೊ ಈ ರೀತಿ ದಿನಾ ನೋಡೋವಾಗ ಏನಾಗುತ್ತೆ ಅಂದರೆ, ಅಯ್ಯೋ ಮಗು ಕೂಡ ಕಪ್ಪಗಾಗುತ್ತೇನೋ ಅನ್ನೋ ರೀಸನ್. ಕೆಲವ್ರಿಗೆ ಯಾಕೆ ಬ್ಲ್ಯಾಕ್ ಆಗಿ ಹೋಗ್ತಾ ಇದೆ ಸ್ಟೂಲ್ ಯಾಕೆ ಬ್ಲ್ಯಾಕ್ ಆಗಿ ಹೋಗ್ತಾ ಇದೆ ಅನ್ನೋದೇ ಗೊತ್ತಿರಲ್ಲ. ಇದಕ್ಕೆ ರೀಸನ್ ಬಂದು ಐರನ್ ಟ್ಯಾಬ್ಲೆಟ್ ಹಾಕೋತೀರ ಅಲ್ವಾ, ಸೊ ಅದರಿಂದ ಆ ಥರ ಕಪ್ಪಗೆ ಹೋಗೋದು. ಆದರೆ ಜಿಂಕ್ ಟ್ಯಾಬ್ಲೆಟ್ ಆಗಲಿ ಐರನ್ ಟ್ಯಾಬ್ಲೆಟ್ ಆಗಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ನಿಮ್ಮ ಮಗುವಿನ ಕಲರನ್ನು ಚೇಂಜ್ ಮಾಡಲ್ಲ. ಫಸ್ಟ್ ಅದು ಮನಸ್ಸಲ್ಲಿ ಇಟ್ಕೊಳ್ಳಿ, ನಿಮ್ಮ ಮಗುವಿನ ಕಲರ್ ಹಾಗೇನೆ ಇರುತ್ತೆ. ನಿಮ್ಮ ಡಿ ಎನ್ ಎಯಿಂದ ನಿಮ್ಮಿಂದ ಏನು ಬರುತ್ತೋ ಆ ಕಲರ್ನ ಬ್ರೈಟ್ ಮಾಡ್ಬೋದೇ ವಿನಃ ಚೇಂಜ್ ಮಾಡೋಕ್ಕಾಗಲ್ಲ, ಓಕೆನಾ. ಸೊ ಟ್ಯಾಬ್ಲೆಟ್ಸ್, ಯಾವುದೇ ಟ್ಯಾಬ್ಲೆಟ್ಸ್ ಆಗಲಿ ಮಗುವಿನ ಕಲರ್ ಮೇಲೆ ಡಿಪೆಂಡ್ ಆಗಲ್ಲ, ಮಗುವಿನ ಕಲರ್ ಮೇಲೆ ಹೋಗಿ ರಿಯಾಕ್ಷನ್ ಮಾಡಲ್ಲ. ಸೊ ಅದನ್ನು ಫಸ್ಟ್ ನೀವು ನೆನೆಸ್ಕೋಬೇಕು, ಟ್ಯಾಬ್ಲೆಟನ್ನು ಸ್ಕಿಪ್ ಮಾಡದೆ ತೊಗೋಬೇಕು. ಐರನ್ ಮತ್ತು ಜಿಂಕ್ ಟ್ಯಾಬ್ಲೆಟ್ಸ್ ಕೊಡೋದಕ್ಕೆ ರೀಸನ್ ಇದೆ. ತುಂಬ ಜನ ಹೆಣ್ಮಕ್ಳಿಗೆ ಅನಿಮಿಯಾ ಅನ್ನೋದು ಬರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಅನಿಮಿಯಾ ಅಂತಂದರೆ ಕೆಂಪು ರಕ್ತ ಕಣಗಳ ಕೊರತೆ. ಸೊ ಹಿಮೋಗ್ಲೋಬಿನ್ ಲೆವೆಲ್ ಬಂದು 13 DL ಇರಬೇಕು. ಕೆಲವು ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿಯಲ್ಲಿ 5 DL 6 DL ಆಯಿತು ಅಂದರೆ ಡಿಲಿವರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮಗುಗೂ ತುಂಬ, ಮಗು ಕೂಡ ಅಂಡರ್ ವೈಟ್ ಇರುತ್ತೆ, ಸೊ ವೆಯ್ಟ್ ಕಮ್ಮಿ ಇರುತ್ತೆ. ಹಾಗಾಗಿ ಐರನ್ ಟ್ಯಾಬ್ಲೆಟ್ಸನ್ನು ಕೊಡ್ತಾರೆ. ಜಿಂಕನ್ನು ಏನಕ್ಕೆ ಕೊಡ್ತಾರೆ ಅಂದರೆ, ನಿಮ್ಮಲ್ಲಿ ಕಬ್ಬಿಣಾಂಶ ಜಾಸ್ತಿ ಆಗಬೇಕು, ಜೊತೆಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಜಿಂಕ್ ಅನ್ನೋದನ್ನು ಕೊಡೋದು. ಸೊ ನಿಮಗೆ ಐರನ್ ಟ್ಯಾಬ್ಲೆಟ್ ಆಗಲಿ, ಜಿಂಕ್ ಆಗಲಿ, ಫೋಲಿಕ್ ಟ್ಯಾಬ್ಲೆಟ್ಸ್ ಆಗಲಿ, ಈ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಎಲ್ಲ ಇದೆಲ್ಲ ನಿಮಗೆ ಒಂದು ಸಪೋರ್ಟ್ ನ್ಯೂಟ್ರಿಯೆಂಟ್ಸ್ ಅಷ್ಟೇ. ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ಏನು ಕೊಡ್ತಾರೆ ಅಂತಂದರೆ, ನಿಮಗೆ ಫೋಲಿಕ್ ಅನ್ನೋದು ನಿಮ್ಮ ಮಗುವಿನ ಎಲ್ಲ ನ್ಯೂರಾನ್ಸ್ ಆ್ಯಂಡ್ ನೆಕ್ಸ್ಟ್ ಟು ಸ್ಪೈನಲ್ ಕಾರ್ಡ್ ಮಗುವಿನ ಎಲ್ಲ ಡೆವಲಪ್ಮೆಂಟನ್ನು ಅದು ಬಂದು ಸರಿ ಮಾಡುತ್ತೆ. ಸೊ ಫೋಲಿಕ್ ಆ್ಯಸಿಡು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೂ, ಸ್ಪೈನಲ್ ಕಾರ್ಡ್ ಡೆವಲಪ್ಮೆಂಟ್ಗೂ, ಎಂಟೈರ್ ಆರ್ಗನ್ ಡೆವಲಪ್ಮೆಂಟ್ಗೂ ಅದು ಬಂದು ತುಂಬ ತುಂಬಾ ಮುಖ್ಯ. ಒಂದು ವೇಳೆ ಅದು ನಿಮಗೆ ಇಲ್ಲ ಅಂತಂದರೆ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಅದು ಇದು ಎಲ್ಲನೂ ಬಾಧಿಸ್ಬಿಡುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ ತಿಳ್ಕೋಬೇಕಾಗಿರೋದು, ಟ್ಯಾಬ್ಲೆಟ್ಸ್ ಕೊಟ್ಟಿರೋದು ನಮ್ಮೊಳ್ಳೆದಕ್ಕೆ ಕರೆಕ್ಟಾಗಿ ರೆಗ್ಯುಲರ್ ಆಗಿ ಹಾಕಬೇಕು ಅನ್ನೋದನ್ನ. ಟ್ಯಾಬ್ಲೆಟ್ ಸ್ಕಿಪ್ ಮಾಡಿದ್ರೆ ನ್ಯೂಟ್ರಿಷನ್ ವ್ಯಾಲ್ಯೂ ಕಮ್ಮಿ ಆಗುತ್ತೆ. ನೀವು ಎಲ್ಲ ಟೈಮಲ್ಲೂ ಐರನ್ ಇರುವಂಥ ಫುಡ್ ತಿನ್ನೋಕ್ಕಾಗಲ್ಲ, ಜಿಂಕ್ ಇರೋ ಫುಡ್ ತಿನ್ನೋಕ್ಕಾಗಲ್ಲ, ಇಲ್ಲ ಫೋಲಿಕ್ ಆ್ಯಸಿಡ್ ಇರುವಂಥ ಫುಡ್ಸ್ ತಿನ್ನೋಕ್ಕಾಗಲ್ಲ, ಕ್ಯಾಲ್ಸಿಯಂ ಫುಡ್ಸನ್ನು ತಿನ್ನೋಕ್ಕಾಗಲ್ಲ. ಸೊ ಒಂದು ವೇಳೆ ತಿಂದೇ ಇರುವಂಥ ಊಟ ನಿಮಗೆ ಮಾತ್ರೆ ಮುಖಾಂತರ, ಅಂದರೆ ನೀವು ಇವಾಗ ಯಾವಾಗಲೂ ಬಂದು ಕ್ಯಾಲ್ಸಿಯಂ ಸಿಗಬೇಕು ಅಂತೇಳಿ ಯಾವಾಗಲೂ ಡ್ರೈ ಫ್ರೂಟ್ಸ್ ಇಲ್ಲಾಂದರೆ ನಾನ್ ವೆಜು ಅದು ಇದನ್ನೇ ತಿನ್ನೋಕ್ಕಾಗಲ್ಲ, ಇಲ್ಲ ಫೋಲಿಕ್ ಆ್ಯಸಿಡ್ ಬೇಕು ಅಂತ ಯಾವಾಗೂ ಸೊಪ್ಪೆ ತಿನ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ, ಯಾವುದೋ ಒಂದು ದಿವಸ ಒಂದು ಬಂದು ಸ್ಕಿಪ್ ಆಗುತ್ತೆ. ಸೊ ನಿಮ್ಗೆ ಇದು ಬಂದು ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ಭರ್ತಿ ಆಗೋದಕ್ಕೋಸ್ಕರನೇ ಫೋಲಿಕ್ ಆ್ಯಸಿಡ್ ಮತ್ತು ಜಿಂಕ್ ಐರನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿರೋದು. ಜಿಂಕ್ ಐರನ್ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಮಗುವಿನ ಕಲರು ಚೇಂಜ್ ಆಗಲ್ಲ, ನಿಮ್ಮ ಹೆಲ್ತ್ ಬಂದು ತುಂಬ ಚೆನ್ನಾಗಿರುತ್ತೆ. ಅನ್ಹೆಲ್ದಿ ಇರುವಂತಹ ಪ್ರೆಗ್ನೆಂಟ್ ಲೇಡೀಸ್ ಹೆಲ್ದಿ ಪ್ರೆಗ್ನೆಂಟ್ ಲೇಡೀಸ್ ಆಗಿ ಚೇಂಜ್ ಆಗ್ತೀರ, ಅಷ್ಟು ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಅದು ಮನಸ್ಸಲ್ಲಿ ಇಟ್ಕೊಳ್ಳಿ. ಆದರೆ ಡಾಕ್ಟರ್ಸ್ ಏನ್ ಕ್ವಾಂಟಿಟಿಯಲ್ಲಿ ಹೇಳಿದಾರೋ ಅದನ್ನೇ ತಗೋಬೇಕು. ದಿವಸಕ್ಕೊಂದು ಅಂದರೆ ದಿವಸಕ್ಕೊಂದು, ತುಂಬ ಒಳ್ಳೇದು ಅಂತೇಳಿ 2-3 ತಗೋಬಾರ್ದು, ರಿಯಾಕ್ಷನ್ ಆಗುತ್ತೆ. ಊಟ ಮಾಡಿ ಟ್ಯಾಬ್ಲೆಟ್ ಹಾಕೋಬೇಕು ಅಂತ ಹೇಳಿದ್ರೆ ಊಟ ಮಾಡಿನೇ ಹಾಕೋಬೇಕು, ಖಾಲಿ ಹೊಟ್ಟೆಲ್ ಹಾಕೋಬಾರ್ದು. ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಟ್ಯಾಬ್ಲೆಟ್ಸ್ನ, ರೆಗ್ಯುಲರ್ ಆಗಿ ತಗೊಳ್ಳಿ. ಇದು ನಿಮಗೂ ನಿಮ್ಮ ಮಗುವಿನ ಒಂದು ಡೆವಲಪ್ಮೆಂಟ್ಗೂ ಹೆಲ್ಪ್ ಮಾಡುತ್ತೆ, ನಿಮಗೂ ರಕ್ತ ಜಾಸ್ತಿ ಆಗುತ್ತೆ, ಕ್ಯಾಲ್ಸಿಯಂ ಜಾಸ್ತಿ ಆಗುತ್ತೆ, ಜಿಂಕ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಫೋಲಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತೆ, ಮಗುಗೂ ಅದೇ ಥರನೇ ಜಾಸ್ತಿ ಆಗುತ್ತೆ, ಮಗುವಿನ ಒಂದು ಸೂಪರ್ ಆಗಿರುವಂಥ ಡೆವಲಪ್ಮೆಂಟ್ ಕೂಡ ಜಾಸ್ತಿ ಆಗುತ್ತೆ. ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಬಾಣಂತನ ಚಾನಲು ಇದೆ, ನೆಕ್ಸ್ಟ್ ಬ್ಲಾಗ್ ಚಾನಲು ಇದೆ, ಎರಡರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿಬಿಟ್ಟು ಹೇಗಿದೆ ಅಂತ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಬಾಣಂತನ ಚಾನಲ್ ಅಂತೂ ಹೇಗೂ ಬೇಕೇ ಬೇಕು, ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಡೆಫಿನೆಟ್ಲಾಗಿ ನಿಮ್ಗೆ ಅದು ಯೂಸ್ಫುಲ್ ಆಗಿರುತ್ತೆ. ಟೇಕ್ ಕೇರ್, ಬೈ.